ಭಾಳಷ್ಟು ಜನ ಮಕ್ಕಳುಗಳಿಗೆ ಆರೋಗ್ಯ ಅವಾಗವಾಗ ಕೆಡ್ತಾ ಇರುತ್ತೆ. ಸರ್ವೇ ಸಾಮಾನ್ಯವಾಗಿ 4 ತಿಂಗಳಿಗೆ ಒಮ್ಮೆ ಋತು ಚೇಂಜ್ ಆದಾಗ ಮಕ್ಕಳಿಗೆ ಒಂಚೂರು ಹುಷಾರು ತಪ್ಪೋದು, ಜ್ವರ ಬರೋವಂಥದ್ದು ಆಗುತ್ತದೆ. ಪದೇ ಪದೇ 15 ದಿನಕ್ಕೆ ಒಂದ್ಸರಿ ಜ್ವರ ಬರೋವಂಥದ್ದು. ಈ ಸ್ಕೂಲ್ಗೆ ಹೋದಾಗ ವೈರಲ್ ಫೀವರ್ ಮಕ್ಕಳಿಗೆ ಬರ್ತಾ ಹೋಗುತ್ತೆ. ಮತ್ತು ಮಕ್ಕಳು ಚೆನ್ನಾಗಿ ಓದಬೇಕು ಅಂತಂದರೆ ಮಕ್ಕಳು ಚೆನ್ನಾಗಿ ಸ್ಪಂದಿಸಬೇಕು ಅಂತ, ನಿಮ್ಮ ಹೇಳಿದ ಒಂದು ಮಾತನ್ನು ಕೇಳಬೇಕು ಅಂತಂದರೆ ಈ ಒಂದು ದೇವರ ಅಷ್ಟೋತ್ತರವನ್ನು ಓದಬೇಕು. ಯಾವೊಂದು ಅಷ್ಟೋತ್ತರ ಅಂತಂದರೆ ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚೇದ ವಿಷ್ಣುಪತ್ನಿ ಚುಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು, ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಸೂರ್ಯ ಮುದ್ರೆ. ಈ ಸೂರ್ಯ ಮುದ್ರೆಯನ್ನು ಮಾಡ್ತೋ ಅಂತಂದರೆ ಶೀತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಅಂತಂದರೆ ನೋಡಿ, ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ಉಂಗುರದ ಬೆರಳನ್ನು ಸಂಪೂರ್ಣವಾಗಿ ಮಡಿಸಬೇಕು. ತೋರ್ಬೆಳು ಮಧ್ಯದ ಬೆರಳು ಕಿರುಬೆಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 20 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ನಿಮಗೆ ಶೀತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಂತಲ್ಲ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಜೀವನದಲ್ಲಿ ಗೋಲ್ಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಈ ಜೀವನದಲ್ಲಿ ಗೋಲ್ ಅಂತಂದರೆ ಗುರಿಯನ್ನು ಇಟ್ಕೊಳ್ಬೇಕು. ಗುರಿಯನ್ನು ಇಟ್ಟುಕೊಳ್ಳದೆ ನಾವು ಏನು ಮಾಡೋಕ್ಕೋಯ್ತು ಅಂತಂದ್ರೆ ವ್ಯರ್ಥ. ಅಂತಂದರೆ ನೀವು ಒಂದು ಗೋಲನ್ನು ಇಟ್ಕೋಬೇಕು. ಇಲ್ಲ ಅಂತಂದರೆ ನೀವೇನು ಮಾಡ್ತೀರ ಜೀವನದಲ್ಲಿ, ಗೋಲ್ ಇರೋರು ಹಿಂದೆ ನೀವು ಹೋಗ್ತೀರಾ ಅಲ್ಲ. ಹಾಗಾಗಿ ನೀವು ನಿಮ್ಮದೇ ಆದಂಥ ಒಂದು ಬೇರೆಯವ್ರ ಗೋಲ್ಗೆ ನೀವು ಯಾಕೆ ಹೋಗ್ತೀರ, ಬೇರೆಯವರೊಂದು ಗುರಿಗೆ ನೀವು ಸಪೋರ್ಟಾಗಿ ಏನಕ್ಕೆ ಹೋಗ್ತೀರಾ, ನಿಮ್ಮ ಒಂದು ಗುರಿಗೆ ನೀವು ಸಪೋರ್ಟಾಗಿ ಹೋಗಿ, ಗೊತ್ತಲ್ಲ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಗುರಿಯನ್ನು ಸೆಟ್ ಮಾಡಿಕೊಳ್ಳೋದನ್ನು ಬಿಡಬಾರದು ಅಂತಲ್ಲ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ಜೀವನದಲ್ಲಿ ಗೋಲನ್ನು ಸೆಟ್ ಮಾಡ್ಕೊಳ್ಳಿ, ಗುರಿಯನ್ನು ಸೆಟ್ ಮಾಡ್ಕೊಳ್ಳಿ ಅಂತಲ್ಲ. ಇನ್ನೊಂದು ಅಂತಂದರೆ ಗುರಿಯನ್ನು ಸೆಟ್ ಮಾಡಿಕೊಳ್ಳೋದು ಮಾತ್ರ ಅಲ್ಲ, ಆಗಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು ಗೊತ್ತಲ್ಲ. ನೀವೇನು ಮಾಡಿ ಒಂದು ಗುರಿಯನ್ನು ಒಂದು ಡೈರಿಲಿ ಬರೆದಿಟ್ಟು ಅದನ್ನು ನೋಡ್ತಾ ಇರಬೇಕು. ನಾನು ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು, ಮನೆ ಒಂದೇ ಅಂತಲ್ಲ, ನಾನು ಇಂಥ ಸಾಧನೆ ಮಾಡಬೇಕು, ಅದಕ್ಕೆ ಏನೇನು ಮಾಡ್ಬೋದು ಅನ್ನೋಂಥದ್ದನ್ನು ನೀವು ಪಾಯಿಂಟ್ಸನ್ನು ಬರ್ಕೋಬೇಕು. ನಾನು ಈಗ ಮಾಡಿದೆ ಒಂದು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಬೇಕು ಅಂತಾರೆ, ಬಿಸ್ನೆಸ್ಗೆ ಏನು ಮಾಡಬೇಕು, ಬಂಡವಾಳ ಇಟ್ಬಿಡಬೇಕು, ಇಲ್ಲಿಂದ ತರಬೇಕು, ಯಾರನ್ನ ಹಿಡಿದ್ರೆ ಕೆಲಸ ಆಗುತ್ತೆ, ಇದೆಲ್ಲ ಬರ್ಕೋತಾ ಇರಬೇಕು. ಅವಾಗ ಅವಾಗದನ್ನು ನೋಡ್ತಾ ಇರಬೇಕು ಅಂತಲ್ಲ. ಅಂತಲ್ಲ, ಗುರಿಯನ್ನು ಸೆಟ್ ಮಾಡಿಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ಗುರಿಯನ್ನು ಸೆಟ್ ಮಾಡಿಕೊಂಡು ಆಗಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು. ಆಗಲೇ ನಿಮಗೆ ಆ ಒಂದು ಗುರಿ ನಿಮಗೆ ಸೆಟ್ ಆಗುವಂಥದ್ದು, ಅಂತಂದರೆ ಗುರಿ ನೀವು ತಲುಪೋದಕ್ಕೆ ಆಗುವಂಥದ್ದು. ಜೀವನದಲ್ಲಿ ಗುರಿ ಇಲ್ಲ ಅಂತಂದರೆ ನಿಮ್ಮ ಒಂದು ಜೀವನವೇ ವ್ಯರ್ಥ. ಏಜ್ ಆದಮೇಲೂ ಕೂಡ ಒಂದು ಗುರಿ ಇರಬೇಕು. ಮೊಮ್ಮಕ್ಕಳು ಮದುವೆ ಮಾಡುವಂಥದ್ದು ಅಥವಾ ಜೀವನ ಏಜ್ ಆದರೂ ಕೂಡ ಯಾವುದೇ ರೀತಿಯಂಥ ಕಾಯಿಲೆ ಬರದೇ ಅಂತ ರೀತಿಯಲ್ಲಿ ತಡೆದು ಇಟ್ಕೊಳ್ಳೋವಂಥದ್ದು, ಈ ಥರದ್ದೊಂದನ್ನು ಮಾಡಬೇಕು. ಮಾಡ್ತು ಅಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಅನುಕೂಲ ಆಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ. ಜೀವನದಲ್ಲಿ ಗುರಿಯ ಇಟ್ಕೊಳ್ಳೋದಂತ ದೊಡ್ಡದಲ್ಲ, ಆಗಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋವಂಥದ್ದು ತುಂಬ ದೊಡ್ಡ ವಿಚಾರ ಅಲ್ಲ. ವಿಶೇಷವಾದಂಥ ಒಂದು ವಿಚಾರ, ಎಲ್ಲರೂ ಕೂಡ ಇದನ್ನು ತಿಳ್ಕೊಳ್ಳಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಗುರುಗಳೇ. ಮನೆ ಹತ್ರ ಬಂದು ಕೂಗಾಡಿಕೆ ಕಿರ್ಚಾಡಿ ಕೇಸ್ ಹಾಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತಾ ಇದ್ದೀನಿ ಅಂತಾರೆ ಗುರುಗಳೇ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ತಲೆನೇ ಕೆಡಿಸ್ಕೋಬೇಡಿ, ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಒಂದು ಇಟ್ಕೊಂಡ್ರೆ ಸಾಕು, ನಿಮ್ಮ ಸಾಲ ಸೋಲುಗಳೆಲ್ಲ ತೀರೋಗ್ಬಿಡುತ್ತೆ ಅಲ್ಲ. 100% 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಸಂಪೂರ್ಣವಾಗಿ ತೀರೋ, ಅಟ್ಲೀಸ್ಟ್ ನಿಮಗೆ 50% ನಿವಾರಣೆ ಆಗಲಿ, ಸಾಲದ ಸಮಸ್ಯೆ ನಿವಾರಣೆ ಆಗಲಿ, ಎಷ್ಟೊಂದು ಅನುಕೂಲ ಆಗುತ್ತೆ. ಬಟ್ ನಾನು ಹೇಳೋದು 100% ಆಗುತ್ತೆ ಅಂತ, ಬಟ್ 50% ಆದರೂ ಎಷ್ಟೊಂದು ಅನುಕೂಲ ಆಗುತ್ತೆ. ಬಟ್
ಹಾಗೇ ಆಗುತ್ತೆ, ತಲೆ ಕೆಡಿಸ್ಕೊಬಿಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಕೆಲವ್ರುಗಳಿಗೆ ನಾನು ಸಾಲ ಸೋಲ ಏನೂ ಮಾಡಿಲ್ಲ ಗುರುಗಳೇ, ಅಂಥ ಸಾಲ ಏನಿಲ್ಲ, ಬಟ್ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಗುರುಗಳೇ, ಆದರೆ ಒಂದು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ. ಇನ್ನು ಕೆಲವರು ಅಂತಾರೆ ಗುರುಗಳೇ, ಮಕ್ಕಳು ಓದಿಸ್ಬೇಕು, ಎಮ್ ಬಿ ಎ ಅದು ಇದು ಏಳು ಮಾಡಬೇಕು ಅಂತ ಇದ್ದಾರೆ, 7-8 ಲಕ್ಷ ಖರ್ಚಾಗುತ್ತೆ, ದುಡ್ಡಿಲ್ಲ ಗುರುಗಳೇ. ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ಗುರುಗಳೇ, ಮದುವೆ ಮಾಡೋಕ್ಕೆ ದುಡ್ಡಿಲ್ಲ ಗುರುಗಳೇ, ಹಂಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಾರೆ. ಇನ್ನು ಕೆಲವರು ಗುರುಗಳೇ, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸು ಕಾರ್ ಗೀರೆಲ್ಲ ತೊಗೊಳ್ತುಕೊಂಡು ಫಾರಿನ್ ಟೂರ್ಗೆ ಹೋಗಿ ಒಡವೆಗಳೆಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ನನಗೆ ಅದಾಗ್ತಾಯಿಲ್ಲ ಗುರುಗಳೇ, ಏನು ಮಾಡೋದು. ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಅಂತ. ಅಂಥವ್ರು ಕೂಡ ಇಂಪ್ರೂವ್ಮೆಂಟ್ ಆಗೋದಕ್ಕೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇದೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡ್ತು ಅಂದರೆ ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೇ ಆಗುತ್ತೆ, ಆಗಲೇಬೇಕು ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ. ಇನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಇದ್ದರೆ ಒಳ್ಳೆಯ ವ್ಯಕ್ತಿಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಗೊತ್ತಲ್ಲ, ಯಾರ್ಯಾರೋ ಕೆಟ್ಟ ಕೆಟ್ಟವರು ಬೆಂಗಳೂರಿಗೆ ಹೋಗ್ತಾರೆ ಅಂದ್ಬಿಟ್ಟು, ಯಾರ್ಯಾರೋ ಅವ್ರಿಗೂ ಇದು ಕೈಗುಣ ಸರಿ ಇಲ್ಲ ಅಂತವ್ರು ಅಂತಾರೆ ತೊಗೊಬಂದ್ಕೊಂತ ಅಂತಂದರೆ ಇದಾಗಲ್ಲ. ಯಾಕಂದ್ರೆ ಕೊರಿಯರಲ್ಲಿ ಕಳಿಸಿ ಅಲ್ಲಿ ಇಲ್ಲಿ 800-800 ಕೈ ಬದಲಾವಣೆಯಾಗಿ ಎನರ್ಜಿ ಔಟ್ ಆಗ್ಬಿಡುತ್ತೆ. ಒಂದು ಕೈ ಅಥವಾ 2 ಕೈ ಬದಲಾವಣೆ ಆದರೆ ಸರಿ, ಗೊತ್ತಲ್ಲ. ಹಾಗಾಗಿ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ, ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾದ್ರೂ ಇಡ್ಬೋದು, ಬೀರಿನಲ್ಲಾದ್ರು ಇಡ್ಬೋದು, ಯಾರಿಗೂ ಕಾಣದಿದ್ದಂಗೆ ಇಡಬಹುದು. ಗೊತ್ತಲ್ಲ, ವೈಬ್ರೇಷನ್ ಭಾಳಷ್ಟು ಜನ ಬಂದು ಇದೇನಿದೆ ಏನು ಅಂತ ಕೇಳ್ತಾರಲ್ಲ ಭಾಳಷ್ಟು ಜನ, ಅದಕ್ಕೋಸ್ಕರ ನೀವು ಬೀರಿನಲ್ಲಿ ಒಂದು ಕಡೆ ಇಟ್ಟರೆ ಸಾಕು, ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ, ಇಟ್ಟರೆ ಸಾಕು ಅದು ಕೆಲಸ ಆಗುತ್ತೆ. ಅಲ್ಲ, ಇದು ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು, ಎಲ್ಲರೂ ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕಾಗೋದಿಲ್ಲ. ಗೊತ್ತಲ್ಲ, ಎಷ್ಟೊಂದು ಜನ ಬಾಗ್ಲಿಗೆ ಬಂದು ಹಂಗೆ ವಾಪಸ್ ಹೊರಟೋಗ್ಬಿಡ್ತಾರೆ. ಇನ್ನೇ ಕೆಲವು ಅದು ಶಾಸ್ತ್ರ ಗೀಸ್ತ ಅದು ಇದು ಕೇಳಿಕೊಂಡು ನಮ್ಮ ಹತ್ರ ಜ್ಯೋತಿಷಿ ಕೇಳ್ಕೊಂಡು ಹೊರಟ್ಬಿಡ್ತಾರೆ, ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ಗೊತ್ತಲ್ಲ, ಗೊತ್ತಾದರೆ ಮಾತ್ರ ಅವ್ರಿಗೆ ಅನುಕೂಲ ಆಗುತ್ತೆ, ಹಣಕಾಸಿನ ಸಮಸ್ಯೆಗೆ ಬೇರೆ ಬೇರೆ ಥರ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಗೊತ್ತಲ್ತಲ್ಲ, ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ತಾಕತ್ತೆ ಅಂಥದ್ದು. ಎಲ್ಲರೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು, ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದಿರಲೇಬೇಕು. ಅದಿತ್ತು ಅಂತಂದರೆ ನಿಮಗೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಇದ್ದ ಹಾಗೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಈ ಒಂದು ಅಷ್ಟೋತ್ತರ ಅನ್ನೋದೇ ಅಷ್ಟೋತ್ತರದಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ. ಈಗ ನೀವು ಏನು ಮಾಡಬೇಕು ಅಂದರೆ, ಭಾಳಷ್ಟು ಜನ ಮಕ್ಕಳುಗಳಿಗೆ ಆರೋಗ್ಯ ಆವಾಗವಾಗ ಕೆಡ್ತಾ ಇರುತ್ತೆ. ಸರ್ವೇ ಸಾಮಾನ್ಯವಾಗಿ 4 ತಿಂಗಳಿಗೆ ಒಂದು ಋತು ಚೇಂಜ್ ಆದಾಗ ಮಕ್ಕಳಿಗೆ ಒಂದ್ಸರಿ ಹುಷಾರು ತಪ್ಪೋದು, ಜ್ವರ ಬರೋಂಥದ್ದು ಆಗುತ್ತದೆ. ಗೊತ್ತಿಲ್ಲ, ಅದಕ್ಕೆ ಏನು ಮಾಡ್ಬೋದು, ಏನು ಯಾಕೆ ಈ ಥರದ್ದು ಆಗುತ್ತೆ ಅಂದರೆ ಋತುಗಳು ಚೇಂಜ್ ಆದಾಗ ಹಿಂಗಾಗುತ್ತೆ. ಗೊತ್ತಲ್ಲ, ಈ ಋತುಗಳು ಚೇಂಜ್ ಆದಾಗ ಹಿಂಗಾಗುತ್ತೆ. ಮತ್ತೆ ಪದೇ ಪದೇ 15 ದಿನಕ್ಕೊಂದ್ಸರಿ ಜ್ವರ ಬರೋವಂಥದ್ದು, ಈ ಸ್ಕೂಲ್ಗೆ ಹೋದಾಗ ವೈರಲ್ ಫೀವರ್ ಇದಕ್ಕೆ ಮಕ್ಕಳಿಗೆ ಬರ್ತಾ ಹೋಗುತ್ತೆ. ಮತ್ತು ಮಕ್ಕಳು ಚೆನ್ನಾಗಿ ಓದಬೇಕು ಅಂತಂದರೆ, ಮಕ್ಕಳು ಚೆನ್ನಾಗಿ ಸ್ಪಂದಿಸಬೇಕು ಅಂತ ನಿಮ್ಮ ಹೇಳಿದ ಒಂದು ಮಾತನ್ನು ಕೇಳಬೇಕು ಅಂತಂದರೆ ಈ ಒಂದು ದೇವರ ಅಷ್ಟೋತ್ತರವನ್ನು ಓದಬೇಕು. ಅಷ್ಟೋತ್ತರದ ಪುಸ್ತಕ ಸಿಗುತ್ತೆ. ಯಾವೊಂದು ಅಷ್ಟೋತ್ತರ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಅಷ್ಟೋತ್ತರ. ಮಂಗಳವಾರದ ದಿನ ಓದಿದ್ರೆ ತುಂಬ ಒಳ್ಳೆಯದು. ಸುಮ್ಮನೆ ಕೂತ್ಕೊಂಡು ಓದಲ್ಲ, ಮಕ್ಕಳನ್ನ ಕೂರಿಸ್ಕೋಬೇಕು. ಚಿಕ್ಕ ಚಿಕ್ಕ ಮಕ್ಕಳಿರ್ತಾವಲ್ಲ, ಯಾಕೆ ಕೂತ್ಕೊಂಡು 5 ನಿಮಿಷ ಕೂತ್ಕೊಳ್ಳಿ, ದೇವ್ರ ಮುಂದೆ ಕೂತ್ಕೊಳ್ಳೋ, ದೇವ್ರ ಮುಂದೆ ಕೈ ಮುಗಿ ಅಂದ್ಬಿಟ್ಟು ನೀವು ಓದ್ತಾ ಹೋಗಬೇಕು. ಆ ವೈಬ್ರೇಷನ್ಸ್ ಎಲ್ಲ ಆ ಮಕ್ಕಳಿಗೆ ಅವರು ಈ ಕಡೆ ಗಮನ ಕೊಡ್ತಾರೋ ಇಲ್ವೋ ಸುಮ್ಮನೆ ನೀವು ಹೇಳ್ತಾವ, ಒಂಚೂರು ಪದ ಕಿವಿಗೆ ಬಿದ್ದರೆ ಸಾಕು. ಗೊತ್ತಲ್ಲ, ನೀವು ಓದಬೇಕು, ನಿಮ್ಮ ಒಂದು ಎನರ್ಜಿ. ನೀವು ಸುಮ್ಮನೆ ಯೂಟ್ಯೂಬಲ್ಲಿ ಅಷ್ಟೋತ್ತರ ಬರುತ್ತೆ ಅಂದ್ಬಿಟ್ಟು ಅಷ್ಟೋತ್ತರ ಹಾಕ್ಬಿಟ್ಟು ಮಕ್ಕಳ ಮುಂದೆ ಕೂರಿಸ್ಬಿಡ್ತಾರೆ. ನೀವು ಕೂಸ್ಕೊ, ಈ ದೇವ್ರ ಮುಂದೆ ಕೈ ಮುಗಿ ಪ್ರಾರ್ಥನೆ ಮಾಡು ಅಂದ್ಬಿಟ್ಟು ಎಷ್ಟೋತ್ತರ ಓದೋವರೆಗೂ ನೀನು ಒಂದು ದೇವ್ರ ಮುಂದೆ ಕೈ ಮುಕ್ಕೊಂಡು ಕೂತ್ಕೊ ಅಂತ ಹೇಳಿಬಿಟ್ಟು ಸುಮ್ಮನೆ ಓದ್ತಾ ಇರಬೇಕು ಮಕ್ಕಳಿಗೆ ಅಷ್ಟೋತ್ತರ, ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು. ಅಥವಾ ಒಂದು ವಿಗ್ರಹ ಕೊಟ್ಬಿಟ್ಟು ಕುಂಕುಮಾರ್ಚನೆ ಮಾಡು, ನಾನು ಹೇಳ್ತಾ ಇರ್ತೀನಿ ಅಂದ್ಬಿಟ್ಟು ಕುಂಕುಮಾರ್ಚನೆಯನ್ನು ಕೂಡ ಮಾಡಿಸ್ಬೋದು. ಆಮೇಲೆ ಕುಂಕುಮನ ಹಣೆಗೆ ಹಚ್ಕೊಳ್ಳಿ, ಮಕ್ಕಳಿಗೆ ಹಚ್ಕೊಳ್ಳೋಕ್ಕೆ. ಆ ಥರ ಮಾಡ್ತಂದ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೆ, ಒಳ್ಳೆ ಆರೋಗ್ಯ ಸಿಗುತ್ತೆ, ಮತ್ತು ನೀವು ಹೇಳಿದ ಮಾತನ್ನು ಕೂಡ ಕೇಳ್ತಾರೆ.
ಅಲ್ಲ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ತುಂಬ ಒಳ್ಳೆಯದು. ಮತ್ತು ಭಗವಂತನ ಒಲಿಸ್ಕೊಳ್ಳುವಂಥದ್ದು ಒಂದು ತುಂಬ ಅದ್ಭುತವಾದಂಥ ಒಂದು ಕಲೆ. ಭಗವಂತನ ಕೆಲವು ಪೂಜೆ ಮಾಡೋ ಒಲಿಸ್ಕೋತಾರೆ, ಕೆಲವು ಉರುಳು ಸೇವೆ ಮಾಡೋದು, ಕೆಲವರು ವ್ರತಗಳು ಮಾಡೋದು, ಕೆಲವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಒಲಿಸ್ಕೋತಾರೆ, ಕೆಲವರು ದಾನ ಕೊಟ್ಟು ಒಲಿಸ್ಕೋತಾರೆ, ಕೆಲವರು ತುಲಾಭಾರ ಮಾಡಿ ಒಲಿಸ್ಕೋತಾರೆ. ಇನ್ನೊಂದು ಸುಲಭವಾದಂಥ ಒಂದು ವಿಧಾನ ಭಗವಂತನ ಒಲಿಸ್ಕೊಳ್ಳೋದು ಏನಂತಂದರೆ ಭಜನೆಯಿಂದ ಅಲ್ಲ. ಇವೇನು ಮಾಡಿ ಅಂತಂದರೆ ಮನೆಯಲ್ಲಿ ಭಜನೆಯನ್ನು ಆವಾಗವೇ ಹೇಳ್ಕೊಡಿ ಅಂತಲ್ಲ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆ ಪ್ರಾರಂಭ ಮಾಡೋಣ. ಆಗಲಿ ಹಿಂದೆ ರಾಮಸ್ಮರಣ, ರಾಗ ತಾಳ ಹೇಗೆ ಇರಲಿ, ರಾಮನಾಮ ಬಾಯಿಗೆ ಬರಲಿ ಅಂತ ನಿಮ್ಮ ಒಬ್ಬರೇ ದೇವ್ರ ಮುಂದೆ ಕೂತ್ಕೊಂಡು ಭಜನೆ ಹೇಳಿ, ಅಥವಾ ಭಜನೆ ಕ್ಲಾಸ್ಗೆಲ್ಲರೂ ಇತ್ತು ಅಂತಂದರೆ ಹೋಗಿ, ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಇಲ್ಲ ಹೋಗಿ. ಮತ್ತು ಯಾವ್ದಾದ್ರು ಒಂದು ಹಬ್ಬ ಆದಾಗ ನೀವು ಆರತಿ ಪದಗಳು, ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿದಿರು ಎಲ್ಲ ಹೇಳ್ತಾ ಇದ್ರು, ಆಗ ಇವಾಗೆಲ್ಲ ಇಲ್ಲ, ಅದು ಹೊರಟೋಗ್ಬಿಟ್ಟಿದೆ. ಅದು ಹಾಲ ಆಗಬೇಕು. ಭಜನೆಯನ್ನು ಮಾಡಿಕೊಂಡು ದೇವ್ರನ್ನ ಒಲಿಸ್ಕೊಳ್ಳೋದು ಸುಲಭವಾದಂಥ ವಿಧಾನ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ನೀವು ನಾನು ಇದು ಪುಸ್ತಕ ಬರೆದೆ ಭಜನೆಯಿಂದ ಮುಕ್ತಿ ಎಡೆಗೆ ಅಂತ, ಇಲ್ಲ ಭಜನೆ ಮಾಡ್ತಾ ಮಾಡ್ತಾ ಮುಕ್ತಿಯನ್ನು, ಅದಕ್ಕೆ ಕನಕದಾಸರು ಪುರಂದರದಾಸರು ಎಲ್ಲ ಭಜನೆ ಮಾಡ್ತಾ ಮಾಡ್ತಾ ಮುಕ್ತಿಯನ್ನು ಹೊಂದಿದ್ರು. ಅದಕ್ಕೋಸ್ಕರ ನಾನೇ ಬರೆದಿರೋಂಥದ್ದು ಪುಸ್ತಕ ಭಜನೆಯಿಂದ ಮುಕ್ತಿ ಇದೆ ಅಂತ. ಇದೆಲ್ಲ ಬುಕ್ ಅಂಗಡಿ ಸಿಗುತ್ತೆ. ನಾನೊಂದು 25 ಪುಸ್ತಕ ಬರೆದೀನಿ, ಒಂದು 5 ಪುಸ್ತಕನಾರು ತೆಗೆದುಕೊಂಡು ಓದಿ, ಮತ್ತು ತುಂಬ ಉಪಯುಕ್ತವಂಥ ಮಾಹಿತಿ ಇದೆ. ನೀವು ಓದುವಂಥ ಕಲೆಯನ್ನು ಬೆಳೆಸಿ ಅಲ್ಲ, ವಿಶೇಷವಾದಂಥ ಒಂದು ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಏನೋ ನೀವು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ, ಆದರೆ ಜೀವನದ ಸಮಸ್ಯೆ ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಜೊತೆಗೆ ವಿಶೇಷವಂಥ ಯಂತ್ರ ಮಂತ್ರ ತಂತ್ರನೂ ಕೂಡ ಹೇಳ್ಕೊಡ್ತೀವಿ. ಇದರಲ್ಲಿ ಥರ್ಡ್ ಐ ಆಕ್ಟಿವೇಷನ್ ಮಾಡ್ತೀವಿ, ನಿಮಗೆ ಎರಡು ಉಬ್ಬಿನ ಮಧ್ಯದಲ್ಲಿ ಆಗ್ನಚಕ್ರ ಇರುತ್ತೆ, ಮತ್ತು ಪಿಟ್ಯುಟರಿ ಪೀನಲ್ ಗ್ಲಾಂಡ್ಸ್ ಇರುತ್ತೆ, ಅದನ್ನು ಒತ್ತಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ನೆಗೆಟಿವ್ನೆಲ್ಲ ಕಿತ್ತು ಬಿಸಾಕ್ಬಿಡ್ತೀವಿ ಅಂತಲ್ಲ, ಹೆಬ್ಬೆರಳನ್ನು ಒತ್ತಿ ಮತ್ತು ಮಂತ್ರವನ್ನು ಕಿವಿಯಲ್ಲಿ, ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳ್ಕೊಡ್ತೀವಿ ಅಲ್ಲ. ಈ ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳಿಕೊಟ್ಟಾಗ ತುಂಬ ಚೆನ್ನಾಗಾಗುತ್ತೆ, ತುಂಬ ನಿಮ್ಮ ಲೈಫಲ್ಲಿ ಕರ್ಮಗಳೆಲ್ಲ ಕಳೆದು ಹೋಗುತ್ತದೆ, ಹೇಳಿ ಕರ್ಮಗಳೆಲ್ಲ ಕಳೆದು ಹೋಗ್ಬಿಡ್ತದೆ ಅಂತಲ್ಲ. ಹಾಗಾಗಿ ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ಈ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ವನ್ನು ನೀವು ಕಲ್ತ್ಕೊಡಿ, ಜೊತೆಗೆ ಯಂತ್ರ ಮಂತ್ರ ತಂತ್ರವನ್ನು ಕೂಡ ಇದರಲ್ಲಿ ಹೇಳ್ಕೊಡ್ತೀವಿ. ಇನ್ನೊಂದೇನಂತಂದರೆ, ನೀವು ನಿಮ್ಮ ಮಾತೇ ಮಂತ್ರವನ್ನಾಗಿ ಮಾಡ್ಕೊಡ್ತೀವಿ, ಆವಾಗ ನಿಮ್ಮ ಮಾತಿನನ್ನೇ ಎಲ್ಲವನ್ನು ವಶೀಕರಣ ಮಾಡ್ಕೋಬೋದು, ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ ಅಂತಂದರೆ ಅದು ಪಾಡಿಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ ಅದಲ್ಲ. ನೀವು ಅದಕ್ಕೆ ಅಂತ ನೀವೇನು ಇದು ಮಾಡೋಂಥ ಅವಶ್ಯಕ, ಮತ್ತು ನಿಮ್ಮ ಮಾಡುವಂಥ ಎಲ್ಲ ಕೆಲಸವನ್ನು ತಂತ್ರ ಮಾಡಿಬಿಡ್ತೀವಿ ಅದಲ್ಲ. ತಂತ್ರ ನೀವೇನು ಕೆಲಸ ಮಾಡೋದು ಸಕ್ಸಸ್ ಆಗಬೇಕು, ಅದೇ ತಂತ್ರ. ನೀವು ಇಷ್ಟು ದಿನ ಏನು ಮಾಡ್ತಾಯಿದ್ರಿ, ಯಾವುದೊಂದು ಕೆಲಸ ಸಕ್ಸಸ್ ಆಗಬೇಕು ಅಂತ ತಂತ್ರ ಮಾಡ್ತಾಯಿದ್ರಿ, ಆದರೆ ನೀವು ಮಾಡುವಂಥ ಕೆಲಸವೇ ತಂತ್ರ ಆಗಿಬಿಟ್ರೆ ಎಲ್ಲವೂ ಕೂಡ ಸಕ್ಸಸ್ಸೇ ಗೊತ್ತಲ್ಲ. ಇದರಲ್ಲಿ ವಿಶೇಷವಾಗಿ ಏನಂತಂದರೆ, ನಿಮಗೆ ಪೇಯ್ನ್ ಆಗಲ್ಲ, ಅನೇಕ ರೀತಿಯಂಥ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ, ಮತ್ತು ಏಜನ್ನ ಹಂಗೆ ನಿಲ್ಲಿಸ್ಬಿಡ್ಬೋದು, ಇವಾಗ ಹೆಂಗಿರ್ತೀರ ಹಂಗೆ ಇರ್ಬೋದು, ಮತ್ತು ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ, ಮತ್ತು ಪೇಯ್ನ್ ಆಗಲ್ಲ, ಸುಸ್ತಾಗಲ್ಲ ಗೊತ್ತಲ್ಲ, ಏಜ್ ಆಗಲ್ಲ ಗೊತ್ತಲ್ಲ, ಮತ್ತು ಹಸುವಾಗಲ್ಲ. ಮೇಯ್ನಾಗಿ ನೀವು ಆಳು ಮೂಳು ತಿಂದು ಎಲ್ಲ ಇದ್ಕೊಡ್ತೀವಿ, ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತು ಅಂತಂದರೆ ನಿಮಗೆ ಎಲ್ಲವೂ ಕೂಡ ಬೆನಿಫಿಟ್, ನಿಮಗೆ ಮಿರಾಕಲ್ ಆಗುತ್ತೆ ಅಂತಲ್ಲ. ಅಂಥ ಒಂದು ಅದ್ಭುತವಾದಂಥ ಒಂದು ನಿಮ್ಮ ಒಂದು ಅನೇಕ ರೀತಿಯ ನೋವುಗಳನ್ನು ನೀವೇ ಗುಣ ಮಾಡ್ಕೊಬಿಡ್ಬೋದು ಅಂತ ಒಂದು ಅದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳಿಕೊಡ್ತಾ ಹೋಗ್ತೀನಿ, ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ತಂತ್ರವನ್ನು ಮತ್ತು ಮುದ್ರಾ ಯೋಗವನ್ನು ನೀವು ಕಲ್ತ್ಕೊಳ್ಳಿ, ತುಂಬ ಸುಲಭವಾಗಿರುತ್ತೆ. ಡೈಲಿ 2-3 ನಿಮಿಷ ಟೈಮ್ ಕೊಟ್ಟರೆ ಸಾಕು ಈ ವಿದ್ಯೆಗೋಸ್ಕರ. ನಿಮ್ಮೆಲ್ಲ ಪ್ರಾಬ್ಲಮ್ಮು, ಕೋರ್ಟು ಕಚೇರಿಗಳ ಸಮಸ್ಯೆ, ಗಂಡ ಹೆಂಡತಿ ಪ್ರಾಬ್ಲಮ್ಮು, ಲೈಫಲ್ಲಿ ಯಾವಾಗಲೂ ಹ್ಯಾಪಿಯಾಗಿರೋ ದುಃಖ ಅನ್ನೋಂಥದ್ದು ಬರೋದೇ ಇಲ್ಲ. ದುಃಖ ಅಂತಂದರೆ ಯಾವುದಕ್ಕೂ ದುಃಖ ಪಡೋಲ್ಲ, ನೀವು ಎಲ್ಲವೂ ಕೂಡ ಖುಷಿಯಾಗಿರ್ತೀರ. ಕಷ್ಟ ಅನ್ನೋಂಥದ್ದೇ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ.
ಸಮಾಜಕ್ಕೋಸ್ಕರ ಭಯ ಪಡಲ್ಲ, ಭಯ ಹೊರಟೋಗ್ಬಿಡುತ್ತೆ, ಎಲ್ಲದರ ಮೇಲೂ ಭಯ ಹೊರಟೋಗ್ಬಿಡುತ್ತೆ, ಧೈರ್ಯವಾಗಿರ್ತಾರೆ. ಧೈರ್ಯಕ್ಕಿಂತ ಐಶ್ವರ್ಯವಿಲ್ಲ ಅಲ್ಲ, ಧೈರ್ಯ ಅನ್ನೋಂಥದ್ದು ಬರುತ್ತೆ, ಆತ್ಮಸ್ಥೈರ್ಯ ಅಂತ ಬರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಮು ಇತ್ತ ನಮಗೆ ಅಂತ ಅನಿಸ್ಬಿಡುತ್ತೆ, ಅದಲ್ಲ ಮಕ್ಕಳು ಸಮಸ್ಯೆ ಇರಲ್ಲ, ಗೊಂದಲ ಇರಲ್ಲ, ಮನೆ ಕಟ್ಟಿಲ್ಲ, ಸೈಟ್ ತೊಗೊಂಡು ಒದ್ದಾಡ್ತಾ ಇರ್ತದೆ, ಅದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ, ಎಲ್ಲವೂ ಕೂಡ ಸಹಿಸಿ ನೀವು ಸಾಧಿಸ್ತೀರ ಅಂತ ಒಂದು ಅದ್ಭುತವಾದಂಥ ಒಂದು ಶಿಬಿರ, ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ. ಇಲ್ಲಿ ಯಂತ್ರ ಮಂತ್ರ ತಂತ್ರನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಮಿಸ್ ಮಾಡದೆ ಬನ್ನಿ. ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನ ಸಂಪೂರ್ಣವಾಗಿ, ಸ್ವಲ್ಪ ಈಗ ಸ್ವಲ್ಪಲ್ಲ, ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲ್ಲ. ಇದು ವಿಶೇಷವಾದಂಥ ಒಂದು ಕುಂಡಲಿನಿ ಯಂತ್ರ ಮಂತ್ರ ತಂತ್ರದ ಮುದ್ರಾ ಹಾಗೂ ಮುದ್ರಾಯೋಗ ಶಿಬಿರ ಎಲ್ಲವನ್ನು ಕೂಡ ಇದರಲ್ಲಿ ಕಳಿಸ್ಕೊಂಡು ನಿಮ್ಮ ಚಕ್ರಗಳು ಕೂಡ ಆಕ್ಟಿವೇಷನ್ ಆಗ್ತಾ ಬರುತ್ತೆ. ಚಕ್ರಗಳನ್ನು ನೀವು ಆಕ್ಟಿವೇಷನ್ ಮಾಡ್ಕೊಳ್ಳೋದಲ್ಲ, ನಾನು ಆಕ್ಟಿವೇಷನ್ ಮಾಡಿಸ್ತೀನಿ, ಮಾಡ್ತೀನಿ ಗೊತ್ತಲ್ಲ. ಎಷ್ಟೊಂದು ಜನಕ್ಕೆ ಆಕ್ಟಿವೇಷನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅನೇಕ ರೀತಿಯಂಥ ಸಿದ್ಧಿಗಳನ್ನು ಮಾಡಿಕೊಂಡು ಮೆಡಿಟೇಷನ್ ಮಾಡಿಕೊಂಡು ಒದ್ದಾಡ್ತಾರೆ. ಅಂದರೆ ನಾನೇ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಆಗ್ತಾ ಬರುತ್ತೆ ಅಲ್ಲ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಮಿಸ್ ಮಾಡ್ಕೊ, ಜೀವನದಲ್ಲಿ ತುಂಬ ದೊಡ್ಡದನ್ನು ನೀವು ಮಿಸ್ ಮಾಡ್ಕೋತೀರ. ಹಾಗಾಗಿ ಮಿಸ್ ಮಾಡದೆ ಮರೆಯದೆ ಈ ಒಂದು ಶಿಬಿರಕ್ಕೆ ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಇನ್ನಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ